subscribe to our channel and press the bell button for latest educational videos. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್ ಗೌಡರ್, ಪಕ್ಷಿ ಪ್ರೇಮಿ. ನಾನು ಕಳೆದ ಸಂಚಿಕೆಯಲ್ಲಿ ಪಕ್ಷಿಗಳ ಆಹಾರ ಮತ್ತು ಅವುಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತೇಳಿ ಹೇಳಿದ್ದೆ. ಈ ಸಂಚಿಕೆಯಲ್ಲಿ ಒಂದು ಪಕ್ಷಿಗಳ ಆಹಾರದ ಮೂಲದಿಂದಲೇ ಹುಟ್ಟುತ್ತಿದ್ದ ಒಂದು ಸಸಿಯ ಒಂದು ನಶಿಸಿ ಹೋಗೋಕ್ಕೆ, ಒಂದು ಪಕ್ಷಿ ನಶಿಸಿ ಹೋದರೆ ಹೇಗೆ ಅದರ ಮೇಲೆ ಡಿಪೆಂಡ್ ಇರುವಂಥ ಒಂದು ಜೀವಿಗಳು ನಶಿಸಿ ಹೋಗ್ತಾವೆ ಅನ್ನೋದನ್ನು ಒಂದು ಉದಾಹರಣೆ ಸಮೇತ ನಡೆದು ಹೋದಂಥ ಘಟನೆ ಅಥವಾ ನಡೆದು ಹೋದಂಥ ವಿಷಯದ ಒಂದು ಪ್ರಸ್ತಾಪವನ್ನು ಇಲ್ಲಿ ಹೇಳ್ತಾ ಈ ವಿಷಯವನ್ನು ನಮ್ಮ ತಮ್ಮಗೆ ಮನವರಿಕೆ ಮಾಡಬೇಕು ಅಂತ ಮಾಡಿದ್ದೀನಿ. ಹಾಗಾದ್ರೆ ಅದು ಯಾವುದದು? ಅದು ನಮ್ಮ ಅದ್ಭುತವಾಗಿ ನಶಿಸಿ ಹೋದಂಥ ಒಂದು ಅದ್ಭುತ ಪಕ್ಷಿ, ಅದು ಡೋಡೋ ಬರ್ಡ್. ಈ ಡೋಡೋ ಬರ್ಡ್ ಎಲ್ಲಿತ್ತು ಅಥವಾ ಈ ಡೋಡೋ ಪಕ್ಷಿ ಎಲ್ಲಿತ್ತು? ನಿಮಗೆಲ್ಲರಿಗೂ ಗೊತ್ತು, ಮಾರಿಷಸ್ ಅಂತ ಒಂದು ಚಿಕ್ಕ ದ್ವೀಪ ಇದೆ. ದ್ವೀಪ ಅಂದರೆ ಎಲ್ಲರಿಗೂ ಗೊತ್ತು, ಭೂಮಿ ಸುತ್ತ ಏನಪ್ಪ ಅಂದರೆ ನೀರಿತ್ತಂದ್ರೆ ಅದಕ್ಕೆ ಏನಪ್ಪ ಅಂದರೆ ನಾವು ನಡುಗಡ್ಡೆ ಅಥವಾ ದ್ವೀಪ ಅಂತ ಹೇಳ್ತೀವಿ. ಇದು ದ್ವೀಪ ರಾಷ್ಟ್ರ. ಈ ಮಾರಿಷಸ್ ಬಹಳ ಏನಪ್ಪ ಅಂತಂದರೆ ಮನುಷ್ಯರಿಗೆ ಗೊತ್ತಾಗಿ ಭಾಳ ದಿವಸ ಆಗಿಲ್ಲ, ಕೇವಲ 400 ವರ್ಷದ ಹಿಂದೆ ಮನುಷ್ಯರಿಗೆ ಇದು ಪರಿಚಿತ ಆಗಿದೆ. ಸರ್, ಹಂಗಾರೆ ಅಲ್ಲಿ ಅದಕ್ಕೆ ಮೊದಲು ಯಾರಿದ್ದರು? ಅದಕ್ಕೆ ಮೊದಲು ಲಕ್ಷಾಂತರ ವರ್ಷದಿಂದ ಕೇವಲ ಅಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರ ಮಾತ್ರ ಇದ್ದು ಅಲ್ಲಿ ಒಂದು ಪಕ್ಷಿ ಇತ್ತು, ಅದರ ಹೆಸರು ಡೋಡೋ ಬರ್ಡ್ ಅಥವಾ ಡೋಡೋ ಪಕ್ಷಿ. ಈ ಲಕ್ಷಾಂತರ ವರ್ಷದಿಂದ ಹೋದರೆ ಈ ಡೋಡೋ ಪಕ್ಷಿ ಅದ್ಭುತವಾಗಿ ಹಾರುವಂಥ ಪಕ್ಷಿ ಆಗಿತ್ತು. ಹರ್ತಾ ಸುಂದರವಾಗಿ ಚೆನ್ನಾಗೇ ಇತ್ತು, ಸ್ವಲ್ಪ ಅದಕ್ಕೆ ಯಾಕೋ ಬೇಸರ ಆಯಿತು. ಈ ಮಾರಿಷಸ್ ಫಾರೆಸ್ಟ್ ಒಳಗೆ ಯಾರು ಅದರ ನೋಡ್ಕೊಂಬರೋನು ಅಂಥೇಳಿ ಅದು ಏನಪ್ಪ ಅಂತಂದರೆ ತನ್ನ ಬೇಸರ ಕಳೀಲಿಕ್ಕೆ ಈ ಫಾರೆಸ್ಟ್ಗಳಿಗೆ ಅಡ್ಡಾಡೋಕ್ಕೆ ಶುರು ಮಾಡಿತು. ಇಡೀ ಫಾರೆಸ್ಟನ್ನು ಅಡ್ಡಾಡ ನೋಡ್ತು, ಅದಕ್ಕೆ ಯಾರೂ ವೈರಿಗಳ ಭೇಟ ಇಲ್ಲ. ಹಂಗಾರೆ ನಾ ಯಾಕಿನ್ನು ಹಾರಬೇಕು, ಆರಾಮಾಗಿಲ್ಲೇ ನಡ್ಡಾಡ್ಕೊತ ನಡ್ಕೊತ ಇಲ್ಲಿ ಭಾರಿ ಚಂದ ಆಹಾರದ ನಾ ಇಲ್ಲೇ ಇದ್ದು ಬಿಡ್ತೇನೆ ಅಂತೇಳಿ ಬರ್ತಾ ಬರ್ತಾ ಆ ಪಕ್ಷಿ ಹಾರುವುದನ್ನು ಮರೆತು ನಡೆದಾಡುವ ಪಕ್ಷಿ ಆಗಿಬಿಡ್ತು. ಇದು ನಿನ್ನೆ ಡಿಸೈಡ್ ಆಗಿ ಇವತ್ತಾಗಿಲ್ಲ, ಅದು ನಡೆದಾಡಬೇಕು ಅಂದರೆ ಹಾರುವುದನ್ನು ಮರೆತು ನಡೆದಾಡಲಿಕ್ಕೆ ಮತ್ತೆ ಲಕ್ಷಾಂತರ ವರ್ಷದ ಸಮಯ ಹೋಗಿದೆ. ಹಂತ ಹಂತವಂತವಾಗಿ ಆ ಸ್ಥಿತಿಗೆ ಬಂದಿದೆ. ಇನ್ನು ಯಾವಾಗ ಈ ಪಕ್ಷಿ ನಡೆದಾಡುವ ಪಕ್ಷಿ ಆಗಿಬಿಡ್ತು, ಅದು ನಡೆದಾಡ್ಕೊಂಡಿದ್ದಾಗ ಅದಕ್ಕೇನೂ ತೊಂದರೆ ಇದ್ದಿಲ್ಲ. ಅದ್ಭುತವಾಗಿ ಗಿಡದಿಂದ ಬಿದ್ದಂಥ ಆಹಾರವನ್ನು ಅದು ಸೇವಿಸಿ ತನ್ನ ಹೊಟ್ಟೆಪಾಡನ್ನು ರೂಪಿಸ್ಕೊಳ್ತಿತ್ತು. ನೆಲದಲ್ಲಿಯೇ ತನ್ನ ಮೊಟ್ಟೆಗಳನ್ನಿಟ್ಟು ಕಾವು ಮಾಡಿ ಏನಪ್ಪ ಅಂತಂದರೆ ತನ್ನ ಮರಿಗಳನ್ನು ಸಂತತಿಯನ್ನು ವೃದ್ಧಿಸ್ಕೊತ ಭಾಳ ಸುಖದಿಂದ ಸಂತೋಷದಿಂದ ಸಂಭ್ರಮದಿಂದ ಇತ್ತು. ಯಾವಾಗ ಫಸ್ಟ್ ಟೈಮ್ 1598 ಈ ಡಚ್ ನಾವಿಕರು, ಡಚ್ ಸೇಲರ್ಸ್ ಫಸ್ಟ್ ಟೈಮ್ ಈ ಮಾರಿಷಸ್ಸಿಗೆ ಕಾಲಿಟ್ಟು ನೋಡ್ತಾರೆ, ಲಕ್ಷಾಂತರ ಡೋಡೋ ಪಕ್ಷಿ. ಬಹುಶಃ ನಾವಿನ್ನು ಬಂದ್ವಿ, ಈ ಪಕ್ಷಿಗಳು ಹಾರಿ ಹೋಗ್ಬೋದು, ಅದ್ರ ಸಮೀಪ ಹೋಗ್ಕರ ಆ ಪಕ್ಷಿಗಳು ಹಾರೋದೇ ಇಲ್ಲ. ಹಂಗಾರೆ ನಾವೇನಾರು ಹಿಡಿಯಾಕೋದ್ರೆ ಓಡಿ ಹೋಗ್ಬೋದು, ಹೋಗಿ ಅದ್ರ ಕೈ ಹಿಡಿತಾರ ಪಕ್ಕನ ಕೈಯ ಸಿಕ್ಬಿಡ್ತಾವ. ಆ ಪಕ್ಷಿ ಲಕ್ಷಾಂತರ ವರ್ಷದಿಂದ ಯಾರೂ ವೈರಿಗಳ ಇಲ್ಲದೆ, ಯಾರು ವೈರಿ ಬಂದರೆ ಏನು ಮಾಡಬೇಕು, ಏನು ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಅಥವಾ ಜೀನೇ ಡಿಪ್ಲೀಟ್ ಆಗಿ ಹೋಗ್ಬಿಟ್ಟಿರ್ತದೆ. ಹಿಂಗೆ ಕೈ ಹಾಕಿದ ಕೂಳೆ ಕೈಯ ಸಿಕ್ಬಿಟ್ಟು ಇನ್ನು ಮನುಷ್ಯ ಸುಮ್ಮನೆ ಬಿಡ್ತಾನೆ, ಒಮ್ಮೆ ತಿಂದು ನೋಡೋಣ. ತಿಂದು ನೋಡ್ತಾನೆ, ಅದ್ಭುತವಾಗಿ ಕೋಳಿಕೆನ ರುಚಿಯಾದ ಮಾಂಸ, ಅದಕ್ಕೂ 3 ದೇಹ. ಇನ್ನು ಯಾವಾಗ ಹೊಟ್ಟೆ ಸಿಕ್ಕತ್ತೋ ಮನುಷ್ಯ ಹೋಗೋದು ಹಿಡ್ಕೊಂಬರೋದು ತಿನ್ನೋದು, ಹೋಗೋದು ಹಿಡ್ಕೊಂಬರೋದು ತಿನ್ನೋದು. ಈ ಸುದ್ದಿ ಎಲ್ಲಿಗೆ ಮುಟ್ತು? ಇಡೀ ಯುರೋಪ್ನಾಗೆಲ್ಲ ಮುಟ್ತು. ಯುರೋಪ್ ದೇಶಗಳಲ್ಲಿ ಒಂದು ಸುದ್ದಿ ಆಯಿತು. ಏನು? ಭಾರಿ ಅದ್ಭುತವಾದ ಒಂದು ಮಾರಿಷಸ್ ದೇಶ ಇದೆ, ಅಲ್ಲಿ ಭಾರಿ ಅದ್ಭುತವಾದ ಪಕ್ಷಿಗಳದವು ಭಾಳಷ್ಟು ಅದಾವೆ, ಅವು ಏನಪ್ಪ ಅಂದರೆ ಬ್ಯಾಟಿ ಆಡೋ ಅವಶ್ಯಕತೆ ಇಲ್ಲ, ನಾವು ಕೈ ಹಾಕಿದ್ರೆ ಸಿಗ್ತಾವಂತ ಮತ್ತ್ಯಾಕೆ ನಾವು ಈ ಇಂಡಿಯಾ ಮತ್ತು ಆಫ್ರಿಕಾಕ್ಕೆ ಹೋಗೋನು, ಒಂದು ಕೆಲಸ ಮಾಡೋನು, ಏನು ಮಾರಿಷಸ್ಸಿಗೆ ಹೋಗ್ಬಿಡು ನಡ್ರಿ ಅಂತೇಳಿ ಎಲ್ಲರೂ ಮಾರಿಷಸ್ಸಿಗೆ ಬರಲಿಕ್ಕೆ ಶುರು ಮಾಡಿದರು. ಇನ್ನು ಮನುಷ್ಯ ಒಬ್ಬನ ಬರ್ತಾನೆ, ಅವನ ಜೊತೆ ನಾಯಿ, ಅವನ ಜೊತೆ ಬೆಕ್ಕು, ಅವನ ಜೊತೆ ಹಂದಿ, ಅವನ ಜೊತೆ ಇಲಿ ಎಲ್ಲ ತೊಗೊಂಡೇ ಬರ್ತಾನೆ. ದೊಡ್ಡ ದೊಡ್ಡ ಪಕ್ಷಿಗಳನ್ನು ಮನುಷ್ಯ ತಿನ್ನಲಿಕ್ಕೆ ಶುರು ಮಾಡಿದ, ಸಣ್ಣ ಸಣ್ಣ ಮರಿಗಳನ್ನು ನಾಯಿ ತಿನ್ನಲಿಕ್ಕೆ ಶುರು ಮಾಡಿತು, ನೆಲದಲ್ಲಿರುವಂಥ ಮೊಟ್ಟೆಗಳನ್ನು ಬೆಕ್ಕು ಮತ್ತು ಹಂದಿಗಳು ತಿನ್ನಲಿಕ್ಕೆ ಶುರು ಮಾಡಿತು.
ನಿಮಗೆ ಗೊತ್ತಿರಲಿ 1598 ರೊಳಗೆ ಬಂದಂತ ಮನುಷ್ಯ 1662 ನೊರೊಳಗೆ ಕೊನೆಯ ಡೋಡೋ ಪಕ್ಷಿಯನ್ನು ತಿಂದು ಮುಗಿಸಿಬಿಟ್ಟ. ನಿಮ್ಮ ಪ್ರಶ್ನೆ ಬರ್ತದೆ ಸರ್, ಹೋದ್ರು ಹೋಗ್ರಿ ಬಿಡಲಲ್ಲ, ನೀವು ಯಾಕೆ ಟೆನ್ಷನ್ ತಗೊಂಡ್ರಿ? ಟೆನ್ಷನ್ ನಾನು ತಗೋಬೇಕಾಗಿದೆ, ನೀವು ತಗೋಬೇಕಾಗಿದೆ ಸರ್. ಯಾಕೆ? ಯಾಕೆ ಅಂದರೆ ಈ ಪಕ್ಷಿ ಹೋಗಿದ್ದಕ್ಕೆ ಆ ಪಕ್ಷಿ ಹಿಂದೆ ಡಿಪೆಂಡೆಂಟ್ ಇರುವಂಥ ಒಂದು ವೃಕ್ಷ ಸಂಕುಲ ಹೇಗೆ ಮಾಯಾಯಿತು ಅಂತ ನಾನು ನಿಮಗೆ ಹೇಳಬೇಕಾಗಿದೆ ಸರ್. ಹೇಗೆ ಹೇಗೆ ಅಂದರೆ ಈ ಪಕ್ಷಿಗೆ ಡೋಡೋ ಪಕ್ಷಿ ಯಾಕಂತಿದ್ವಿ ಅಂದರೆ ಈ ಪಕ್ಷಿ ಒಂದು ಗಿಡದ ಹಣ್ಣನ್ನು ಮೂಲವಾಗಿ ತಿಂತಿತ್ತು. ಯಾವುದದು ಗಿಡ? ಅದು ಡೋಡೋ ಮರ. ಆ ಡೋಡೋ ಮರದಲ್ಲಿ ಯಾವತ್ತು ಡೋಡೋ ಹಣ್ಣು ಆಗ್ತಿತ್ತು, ಆ ಹಣ್ಣು ಪರಿಪಕ್ವವಾಗಿ ನೆಲಕ್ಕೆ ಬಿದ್ದ ತಕ್ಷಣ ಈ ಪಕ್ಷಿ ಅದನ್ನು ಆಹಾರವಾಗಿ ಸೇವಿಸ್ತಿತ್ತು. ಯಾವಾಗ ಈ ಪಕ್ಷಿ ಅದನ್ನು ಆಹಾರವಾಗಿ ಸೇವಿಸ್ತಿತ್ತು, ಯಾವಾಗ ಆಹಾರ ಸೇವಿಸಿದ ಮೇಲೆ ಅದು ಎಲ್ಲ ಹಣ್ಣಿನ ರಸ ಇರ್ಕೊಂಡ ಮೇಲೆ ಅದರ ಬೀಜ ಅದರ ಮಲಮೂತ್ರ ಮೂಲದಿಂದ ಬೀಳ್ತಿತ್ತಲ್ಲ, ಬಿದ್ದಾಗ ಮಾತ್ರ ಹೊಸ ಡೋಡೋ ಮರದ ಒಂದು ಸಸಿ ಹುಡ್ತಿತ್ತು, ಇಲ್ಲ ಅಂದರೆ ಇಲ್ಲ. ಮತ್ತೀಗ 1662 ರೊಳಗೆ ಈ ಕೊನೆಯ ಡೋಡೋ ಪಕ್ಷಿನೂ ಹೋಗ್ಬಿಡ್ತಲ್ಲ, ಆಗಿನ ಸಮಯದಲ್ಲಿದ್ದಂಥ ಲಕ್ಷಾಂತರ ಡೋಡೋ ಮರಗಳು ಮುಂದೆ ಮರುಜೀವ ಕಾಲ ಅಥವಾ ಮರು ಹುಟ್ಟು ಕಾಣಲೇ ಇಲ್ಲ. ಅವು ಬೇರೆ ಬೇರೆ ಕಾರಣಗಳಿಂದ ವಯಸ್ಸಾಕೋಂತ ಮತ್ತೆ ಆಕ್ಸಿಡೆಂಟ್ಲು ಮತ್ತೆ ಯಾವುದೋ ಒಂದು ಅಭಿವೃದ್ಧಿಗೆ ಸಿಕ್ಕೋ ಸತ್ಕೋ ಅಂತ ಏನಪ್ಪ ಅಂತ ನಶಿಸ್ಕೋ ಅಂತ ಬಂದ್ಬಿಟ್ವು. ನೀವೀಗ ಮಾರುಷಸ್ಸಿಗೆ ಹೋದರೆ ಕೊನೆಯ ನಾಲ್ಕು ಮುದುಕ ಡೋಡೋ ಮರಗಳು ಉಳಿದವು. ಇಡೀ ಸೈನ್ಸ್ ಜಗತ್ತೇ ಅದರಿಂದ ಮನೆತ್ತಿದೆ. ನೋಬೆಲ್ನವರು ಅನೌನ್ಸತೆಗೆ ಮಾಡಿಬಿಟ್ಟಿದ್ದಾರೆ, ನೀವೇನಾರು ಒಂದು ಹೊಸ ಸಸಿ ಹುಟ್ಟಿಸ್ಕೊಟ್ರೆ ನಿಮಗೆ ನೋಬೆಲ್ ಗ್ಯಾರಂಟಿ. ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ ಸರ್. ಯಾಕಾಗ್ತಿಲ್ಲ, ಯಾಕಾಗ್ತಿಲ್ಲ ಅಂದರೆ ಈ ಡೋಡೋ ಪಕ್ಷಿ ಇಲ್ಲ. ಆ ಡೋಡೋ ಪಕ್ಷಿಯ ಮಲಮೂತ್ರದ ಸ್ಯಾಂಪಲ್ ಏನಾರು ನನ್ನ ಕೈ ಸಿಕ್ಬಿಟ್ರೆ ನಮ್ಮ ವೈಜ್ಞಾನಿಕ ಸ್ನೇಹಿತರಿದಾರೆ ಆ ವಿಜ್ಞಾನಿಗಳಿಗೆ ಇದರೊಳಗೆ ಏನೇನು ಅಂಶ ಅದಾವೆ ಅಂತೇಳಿ ಒಂದು ಸ್ವಲ್ಪ ಕಂಡು ಹಿಡಿದು ಕೊಟ್ಬಿಟ್ರಪ್ಪ ಅಂದರೆ ಆ ಏನು ಅಂಶ ಅದಾವನ್ನು ಹೇಳಿಬಿಟ್ಟಿದ್ದಾರೆ. ಅವು ಏನಾದ್ರು ನಮಗೆ ಸಿಕ್ಕಿಬಿಟ್ರೆ ಆ ಲಿಸ್ಟ್ ಸಿಕ್ಕಿಬಿಟ್ರೆ ನಾನು ಅಂಥವನ್ನು ಆರ್ಟಿಫಿಷಿಯಲಿ ಗ್ಯಾದರ್ ಮಾಡಿ ಇದರದ್ದು ಹಣ್ಣಿನ ಬೀಜ ಐತಲ್ಲ ಅದಕ್ಕೆ ಬೀಜಕ್ಕೆ ಲೇಪನ ಮಾಡಿಬಿಟ್ರೆ ನಾವೊಂದು ಹೊಸ ಸಸಿ ಕಂಡುಹಿಡಿಬೋದು ಅಥವಾ ಸಸಿ ಹುಟ್ಟಿಸ್ಬೋದು. ಆದರೆ ಈ ಪಕ್ಷಿಯ ಆ ರಾ ಮೆಟೀರಿಯಲ್, ಆ ಮಲಮೂತ್ರ ಸ್ಯಾಂಪಲ್ಲ ನನ್ನ ಕಡೆ ಇಲ್ಲಲ್ಲ, ಅದನ್ನೇನು ನಾನು ಎಲ್ಲರೂ ಯಾರೋ ಸೈಂಟಿಸ್ಟ್ಗಳು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಪಕ್ಷಿ ಹೋತಂದರೆ ಒಂದು ಪಕ್ಷಿಯ ಹಿಂದೆ ಡಿಪೆಂಡೆಂಟ್ ಇರುವಂಥ ಒಂದು ವೃಕ್ಷ, ಆ ವೃಕ್ಷದಲ್ಲಿರುವಂಥ ಮತ್ತೊಂದು ಯಾವುದೋ ಮತ್ತು ಪರಜೀವಿ, ಮತ್ತೊಂದು ಯಾವುದೋ ಹುಳ ಇರ್ಬೋದು, ಹುಪ್ಪಡಿ ಇರ್ಬೋದು, ಮತ್ತೊಂದು ಯಾವುದೋ ಒಂದು ಡಿಪೆಂಡೆಂಟ್ ಇರುವಂಥ ಒಂದು ಏನಪ್ಪ ಅಂದ್ರೆ ಜೇಡಿ ಇರ್ಬೋದು, ಇವೆಲ್ಲ ಹೇಗೆ ನಶಿಸ್ತಾವೆ, ಕೊಂಡಿ ಹೇಗೆ ಸರಪಳಿ ಕಳಚಿಕೋತೈತೆ ಅನ್ನೋದಕ್ಕೆ ಒಂದು ಅದ್ಭುತ ಒಂದು ಉದಾಹರಣೆ ಡೋಡೋ ಪಕ್ಷಿ. ನಮ್ಮ ಪ್ರಕೃತಿಯಿಂದ ಭೂಮಿಯಿಂದ ಮಾಯವಾದ ಪಕ್ಷಿ ಡೋಡೋ ಪಕ್ಷಿ. ಧನ್ಯವಾದಗಳು ಸರ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.